ಶ್ರೀಯುತ ವಸಂತರಾವ್ ಪಾಟೀಲ್ ಅವಾಜಿಯವರ ಒಂದು ಹೆಮ್ಮೆಯ ಈ ಶಿಕ್ಷಣ ಪ್ರಸಾರ ಕಮಾಂಡವನ್ನು ಹುಟ್ಟಾಕಿದ್ದಾರೆ. ಅವರು ಹುಟ್ಟಾಕಿದ ಉದ್ದೇಶ ಏನಂದ್ರೆ, ಬಡ ವಿದ್ಯಾರ್ಥಿಗಳಿಗೆ, ಗ್ರಾಮೀಣ ಪ್ರದೇಶದಂಥ ಬಡ ವಿದ್ಯಾರ್ಥಿಗಳಿಗಾಗಿಯೇ ಒಂದು ಶಿಕ್ಷಣ ಸಂಸ್ಥೆಯನ್ನು ಹುಟ್ಟುಹಾಕಿ ಅದರ ಅಂಗಸಂಸ್ಥೆಯಲ್ಲಿ ಸುಮಾರಾಗಿ ಇವತ್ತಿಗೆ 38 ಅಂಗಸಂಸ್ಥೆಗಳನ್ನು ಹೊಂದಿದೆ. ಆ 38 ಅಂಗಸಂಸ್ಥೆಗಳಲ್ಲಿ ನಮ್ಮ ಹರಗಿರಿ ವಿದ್ಯಾಲಯದ ಶಿಕ್ಷಣ ಪ್ರಸಾರ ಕಮಂಡಲ ಶಿಕ್ಷಣ ಮಹಾವಿದ್ಯಾಲಯವೂ ಒಂದು. ಶಿಕ್ಷಣ ಪ್ರಸಾರ ಕಮಂಡಲ ರಾಯಬಾಗ್, ಶಿಕ್ಷಣ ಪ್ರಸಾರ ಕಮಂಡಲದ ಶಿಕ್ಷಣ ಮಹಾವಿದ್ಯಾಲಯ ಹರಗಿರಿ ಹಾಗೂ ಕರಾವಳಿ ಟೀಚರ್ಸ್ ಈ ಒಂದು ಸಹಯೋಗದಲ್ಲಿ ಇವತ್ತು ಜಿಲ್ಲಾ ಮಟ್ಟದ ಒಂದು ಉದ್ಯೋಗ ಮೇಳವನ್ನು ಹಮ್ಮಿಕೊಂಡಿದ್ದಾರೆ. ಇದರಲ್ಲಿ ಸರಿ ಸುಮಾರಾಗಿ ಒಂದು 500 ವಿದ್ಯಾರ್ಥಿಗಳು ಈ ಒಂದು ಉದ್ಯೋಗ ಮೇಳದಲ್ಲಿ ಪಾಲ್ಗೊಂಡಿದ್ದಾರೆ. ಇದರ ಮುಖ್ಯ ಉದ್ದೇಶ ಏನಂದರೆ, ಹರಗಿರಿ ನಮ್ಮ ಶಿಕ್ಷಣ ಮಹಾವಿದ್ಯಾಲಯ ಆಗಿರ್ಬೋದು, ನಮ್ಮ ಅಂಗಸಂಸ್ಥೆಗಳ ಹಳೆಯ ವಿದ್ಯಾರ್ಥಿಗಳಾಗಿರ್ಬೋದು, ಅದರ ಜೊತೆಗೆ ಹರಗಿರಿ ಸುತ್ತಮುತ್ತಲಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ, ಪದವೀಧರಾಗಿರ್ಬೋದು, ಅದರ ಜೊತೆಗೆ ಬಿ ಎಡ್ ಡಿ ಎಡ್ ಅನ್ನು ಪದವಿ ಪಡೆದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಉದ್ಯೋಗ ಅವಕಾಶವನ್ನು ನೀಡುವಂಥ ಉದ್ದೇಶ ಸಲುವಾಗಿ ಇವತ್ತು ನಾವು ಜಿಲ್ಲಾ ಮಟ್ಟದ ಒಂದು ಉದ್ಯೋಗಗಳನ್ನು ಹಮ್ಮಿಕೊಂಡಿವಿ. ಅದರ ಜೊತೆಗೆ ಈ ಕರಾವಳಿ ಟೀಚರ್ಸ್ ಅಸೋಸಿಯೇಷನ್ದಲ್ಲಿ ಪಾಲ್ಗೊಂಡಿದ್ದ ವಿದ್ಯಾರ್ಥಿಗಳು ಬೆಳಗಾವಿ ಆಗಿರ್ಬೋದು, ಬಿಜಾಪುರ್ ಬಾಗಲಕೋಟೆ, ಆಮೇಲೆ ಸುತ್ತಮುತ್ತಲಿನಂಥ ಅನೇಕ 4-5 ಜಿಲ್ಲೆಗಳಲ್ಲಿ ಇವರ ಒಂದು ಅಸೋಸಿಯೇಷನ್ ನಡೆಯುತ್ತ ಕೆಲವೊಂದು ಸಂಘ ಸಂಸ್ಥೆಗಳು ಅದಾವ. ಆ ಸಂಘ ಸಂಸ್ಥೆಗಳಿಗೆ ಟೀಚರ್ಸ್ ಅನ್ನ ನೀಡುವಂಥ ಒಂದು ಉದ್ದೇಶವನ್ನು ಅವರು ಇವತ್ತು ನಮ್ಮ ಕಾಲೇಜಿಗೆ ಬಂದಿದ್ದಾರೆ. ಅದರಲ್ಲಿಯೂ ಸಹಿತ ನಮ್ಮ ಶಿಕ್ಷಣ ಮಹಾವಿದ್ಯಾಲಯ ಸಾಕಷ್ಟು ವಿದ್ಯಾರ್ಥಿಗಳು ಈ ಒಂದು ಉದ್ಯೋಗದಲ್ಲಿ ಪಾಲ್ಗೊಂಡಿದ್ದಾರೆ. ಅದರ ಜೊತೆಗೆ ಬರೀ ಟೀಚರ್ಸ್ ಮಾತ್ರ ಅಲ್ಲ, ಎಕ್ಸಿಸ್ ಬ್ಯಾಂಕ್ ಆಗಿರ್ಬೋದು, ICICI ಬ್ಯಾಂಕ್ ಆಗಿರ್ಬೋದು ಹಾಗೂ ಟಾಟಾ ಕನ್ಸಲ್ಟಿಂಗ್ ಈ ಒಂದು ಮೂರು ಪ್ರತಿಷ್ಠಿತ ಬ್ಯಾಂಕ್ಗಳು ಸಹಿತ ಈ ಒಂದು ಉದ್ಯೋಗ ಮೇಳದಲ್ಲಿದ್ದಾರೆ. ಅದರ ಅವರ ಜೊತೆಗೆ ಕೇವಲ ಬಿ ಎಡ್ ಡಿ ಎಡ್ ಮಾತ್ರವಲ್ಲ, ಪದವಿ ಪಡೆದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಬಿಕಾಮ್ ಆಗಿರ್ಬೋದು, BSc ಆಗಿರ್ಬೋದು, ಆಮೇಲೆ MSc MCOM ಇಂಥ ಪದವಿ ಪಡೆದಂಥ ಸಾಕಷ್ಟು ವಿದ್ಯಾರ್ಥಿಗಳು ಇವತ್ತು ಈ ಒಂದು ಉದ್ಯೋಗ ಮೇಳದಲ್ಲಿ ಪಾಲ್ಗೊಂಡಿದ್ದಾರೆ. ಅವರಿಗೆ ಸಾಕಷ್ಟು ಅವಕಾಶಗಳನ್ನು ನೀಡಿದ್ದಾರೆ. ಈ ಸದ್ಯ ಅವರ ಅಂಗಪಟ್ಟಿಗಳನ್ನು ಪರಿಶೀಲಿಸಿ ಅವರಿಗೆ ವ್ಯವಹಾರ ತೆಗೆದುಕೊಂಡಿದ್ದಾರೆ. ಆಮೇಲೆ ಅವರಿಗೆ ಯಾರು ಸೆಲೆಕ್ಷನ್ ಅಂತ ಅವರಿಗೆ ಒಂದು ಅವರನ್ನು ಅವರು ನೌಕರಿ ಸೇರಿಸಿಕೊಳ್ಳುತ್ತಾರೆ. ಧನ್ಯವಾದ. ಇವತ್ತಿನ ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕು ಹಾರುಗೇರಿ SPM ಶಿಕ್ಷಣ ಮಹಾವಿದ್ಯಾಲಯ ಹಾಗೂ ಕರಾವಳಿ ಟೀಚರ್ಸ್ ಹೆಲ್ಪ್ಲೈನ್ ಸಂಸ್ಥೆಗಳ ಒಂದು ಸಹಯೋಗದಲ್ಲಿ ಜಿಲ್ಲಾ ಮಟ್ಟದ ಬೃಹತ್ ಉದ್ಯೋಗ ಮೇಳ ಜರುಗಿತು. ಈ ಕಾರ್ಯಕ್ರಮದಲ್ಲಿ ಒಂದು ಉಪಸ್ಥಿತಿ ಇರತಕ್ಕಂಥ ಧರ್ಮಟ್ಟಿ ಸರ್ ಪ್ರಾಚಾರ್ಯರು ಈ ಕಾರ್ಯಕ್ರಮವನ್ನು ಸಂಘಟಿಸಿ ಇಲ್ಲಿ 8-10 ಕಂಪನಿಗಳು ಭಾಗವಹಿಸಿದ್ದವು. ಇಲ್ಲಿ 700 ಅಧಿಕ ಅಭ್ಯರ್ಥಿಗಳು, ಈ ಕಾಲೇಜಿನ ವಿದ್ಯಾರ್ಥಿಗಳಷ್ಟೇ ಅಲ್ಲದೆ ಈ ಗ್ರಾಮೀಣ ಭಾಗದ ಪ್ರತಿಯೊಂದು ಕಾಲೇಜಿನ ವಿದ್ಯಾರ್ಥಿಗಳು ಇಲ್ಲಿ ನೋಂದಣಿ ಮಾಡಿಕೊಂಡು ಮತ್ತು ಯಾರಿಗೆ ಉದ್ಯೋಗ ಅವಶ್ಯಕತೆ ಇತ್ತಲ್ಲ ಆ ಅಭ್ಯರ್ಥಿಗಳೆಲ್ಲ ಇಲ್ಲಿ ಹಾಜರಿದ್ದು 300 ಅಧಿಕ ಅಭ್ಯರ್ಥಿಗಳು ವಿವಿಧ ಕಂಪನಿಗಳಿಗೆ ಆಯ್ಕೆಯಾಗಿರುತ್ತಾರೆ. ಮತ್ತೆ ಅದರಲ್ಲಿ 200 ಅಧಿಕ ಅಭ್ಯರ್ಥಿಗಳು ಶಾರ್ಟ್ ಲಿಸ್ಟ್ ಆಗಿರುತ್ತಾರೆ. ಅವರಿಗೆ ವಿದಿನ್ 7-10 ದಿನದಲ್ಲಿ ಅಥವಾ 7-10 ದಿನಗಳಲ್ಲಿ ಅವರಿಗೆ ಮತ್ತೆ ನೇಮಕಾತಿಗಳು ನಡೀತಾ ಇದ್ದಾವೆ. ಈ ಕಾರ್ಯಕ್ರಮವು ಅತ್ಯಂತ ಅದ್ಧೂರಿಯಾಗಿ ಜರುಗಿತು. ಈ ಕಾರ್ಯಕ್ರಮದ ಯಶಸ್ವಿಗೆ ಕಾರ್ಯಕರ್ತರಾಗಿರ್ತಕ್ಕಂತಹ ಧರ್ಮಟ್ಟಿ ಸರ್ ಅವರು ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಸಂಘಟಿಸಿ 100 ಅಭ್ಯರ್ಥಿಗಳ ಉಜ್ವಲ ಭವಿಷ್ಯಕ್ಕೆ ಅವರು ಸಾಕ್ಷಿಯಾಗಿರುತ್ತಾರೆ ಎಂದು ಹೇಳುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ.